ಚನ್ನಪಟ್ಟಣ ವಾರ್, ಮೈತ್ರಿಯಲ್ಲಿ ಟಿಕೆಟ್ ಗೊಂದಲ. ಉಪಚುನಾವಣೆಗೂ ಮುನ್ನವೇ ಮೈತ್ರಿಯಲ್ಲಿ ಅಪಸ್ವರ. ಚನ್ನಪಟ್ಟಣ ವಾರ್, ಮೈತ್ರಿಯಲ್ಲಿ ಟಿಕೆಟ್ ವಿಚಾರಕ್ಕೆ ಗೊಂದಲ ಸೃಷ್ಟಿಯಾಗಿದೆ. ಉಪಚುನಾವಣೆಗೂ ಮುನ್ನವೇ ಮೈತ್ರಿಯಲ್ಲಿ ಬಿರುಕು ಮೂಡ್ತಾ ಇದೆಯಾ? ಮೈತ್ರಿ ಟಿಕೆಟ್ಗಾಗಿ ಬಿಜೆಪಿ ಜೆಡಿಎಸ್ ನಡುವೆ ಜಿದ್ದಾಜಿದ್ದಿನ ಫೈಟ್ ಇದೆ. ಒಂದ್ ಕಡೆ ನಿಖಿಲ್ಗೆ ಟಿಕೆಟ್ ನೀಡುವಂತೆ ಜೆಡಿಎಸ್ ಪಟ್ಟು ಹಿಡಿದಿದ್ರೆ, ಇನ್ನೊಂದು ಕಡೆ ಸಿಪಿವೈ ಸ್ಪರ್ಧೆಗೆ ಬಿಜೆಪಿ ಒತ್ತಾಯಿಸ್ತಾ ಇದೆ. ಸಿಪಿ ಯೋಗೇಶ್ವರ್ ಅವರ ಸ್ಪರ್ಧೆಗೆ ಪ್ರತ್ಯೇಕ ಸುದ್ದಿಗೋಷ್ಠಿಯನ್ನ ನಡೆಸಿ ನಾಯಕರ ಪರ ಬ್ಯಾಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ನಿಖಿಲ್ ಸ್ಪರ್ಧೆ ಖಚಿತ ಅಂತ ತಾಲೂಕು ಜೆಡಿಎಸ್ ಅಧ್ಯಕ್ಷ ಹೇಳಿದ್ರು. ಜಯಮುತ್ತು ಹೇಳಿಕೆಯಿಂದ ಬಿಜೆಪಿಯಲ್ಲಿ ಈಗ ಕೊತ ಕೊತ ಅಂತ ಕುದೀತಾ ಇದೆ ಬೇಗುದಿ. ನಿಖಿಲ್ ಹೆಸರು ಪ್ರಸ್ತಾಪದಿಂದ ಬಿಜೆಪಿಯಲ್ಲಿ ಸಿಡಿಮಿಡಿ. ಹಾಗಾದ್ರೆ ಜೆಡಿಎಸ್ ನ ತಾಲೂಕು ಅಧ್ಯಕ್ಷ ಜಯಮುತ್ತು ಅವರು ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಈಗಾಗಲೇ ಅವರು ಸಾಕಷ್ಟು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಾರ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಹಿಂದೆ ನಾಲ್ಕೈದು ಟೈಮ್ MLA ಆಗಿದ್ದಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯವರ ಜವಾಬ್ದಾರಿ ಅವರೇ ಬರಬೇಕು. ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಂದು ತೂಕ ಬರುತ್ತೆ, ಈ ಕ್ಷೇತ್ರದಲ್ಲಿ ಒಳ್ಳೆ ಅವಕಾಶ ಸಿಗ್ತದೆ. ಮೋಸ್ಟ್ಲಿ ಇವತ್ತಿನ ಬೆಳವಣಿಗೆ ನೋಡ್ತಾ ಇದ್ರೆ ಸರ್ಕಾರ ಯೋಗೇಶ್ವರ್ ಅವರು ಒತ್ತರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆ ಭವಿಷ್ಯ ಇದೆ. ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಒಂದು ಸ್ಥಾನ ಕೊಟ್ಟಂಗೆ ಆಗ್ತದೆ, ಅವರು ಪ್ರಬಲವಾಗಿ ರಾಜ್ಯದಲ್ಲಿ BJP ಜೊತೆಗೂಡಿ ಸಂಘಟನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಯೋಗೇಶ್ವರ್ ಅವರು ದೊಡ್ಡ ಮನಸ್ಸು ಮಾಡಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತಾರೆ. ಇದು ಕೂಡ ಎಲ್ಲುವೆ ಎರಡು ಬಾರಿ ಏನೋ ಕುಮಾರಣ್ಣ ಅವ್ರ ಹತ್ರ ಹೋಗಿ ಭೇಟಿ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ NDA ನಾಯಕರ ಜೊತೆ ದೊಡ್ಡ ಮಟ್ಟದಲ್ಲಿ ಕೂತು ಏನು ಮಾಡಿದ್ರೆ ಉತ್ತಮ, ಯಾವ ಕ್ಷೇತ್ರ ಯಾರು ಇಟ್ಕೊಂಡ್ರೆ ಗೆಲ್ಲೋ ಅವಕಾಶ ಇದೆ, ಇವತ್ತು ಗೆಲ್ಲಬೇಕಾದಂಥ ಪರಿಸ್ಥಿತಿ ಇವತ್ತು ಈ ಕ್ಷೇತ್ರನ. ಯಾಕೆಂದರೆ ಇವತ್ತು ಮೂರು ಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ನೋಡುವಂಥ ಚುನಾವಣೆ, ಈ ದೇಶದಲ್ಲಿ ನೋಡುವಂಥ ಚುನಾವಣೆ ಇದು ಚನ್ನಪಟ್ಟಣ. ಯಾಕಪ್ಪ ಅಂದರೆ ಇವರು ಮುಖ್ಯಮಂತ್ರಿ ಆಗಿದ್ದ ಕ್ಷೇತ್ರ, ಮತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ, ಮರ್ಯಾದೆ ಪ್ರಶ್ನೆ. ಹಾಗಾಗಿ ಎಲ್ಲೂ ಕೂಡ ವ್ಯತ್ಯಾಸಗಳು ಆಗಬಾರದು ಅಂತೇಳಿ ಇವತ್ತು ಅವರು ನಮ್ಮ ಒತ್ತಾಯ ಇವತ್ತು ದೇವೇಗೌಡರು ಕುಮಾರಣ್ಣ ಅವ್ರಿಗೆ ಮತ್ತು BJP ನಾಯಕರುಗಳಿಗೂ ಕೂಡ ಆದಷ್ಟು ಜಲ್ದಿ ಒಂದು ಸಭೆಯನ್ನು ಮಾಡಿ ಈ ಕ್ಷೇತ್ರದ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಉದ್ದೇಶ ನಾವು ದೇವೇಗೌಡರು ಕುಮಾರಣ್ಣ ಅವ್ರಿಗೆ ಒಮ್ಮತದಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿರುವಂಥದ್ದು. ಈಗಾಗಲೇ ಅವರು ಸಾಕಷ್ಟು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಾರ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಹಿಂದೆ ನಾಲ್ಕೈದು ಟೈಮ್ MLA ಆಗಿದ್ದಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯವರ ಜವಾಬ್ದಾರಿ ಅವರೇ ಬರಬೇಕು. ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಂದು ತೂಕ ಬರುತ್ತೆ, ಈ ಕ್ಷೇತ್ರದಲ್ಲಿ ಒಳ್ಳೆ ಅವಕಾಶ ಸಿಗ್ತದೆ. ಮೋಸ್ಟ್ಲಿ ಇವತ್ತಿನ ಬೆಳವಣಿಗೆ ನೋಡ್ತಾ ಇದ್ರೆ ಸರ್ಕಾರ ಯೋಗೇಶ್ವರ್ ಅವರು ಒತ್ತರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಳ್ಳೆ ಭವಿಷ್ಯ ಇದೆ. ನಿಖಿಲ್